ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಬಿಂದು ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಮನ್ವಿತ್ತು ಮಲಗಿದ್ದ, ಬಟ್ ನೋಡಿ ಎದ್ಬಿಟ್ಟಿದ್ದಾನೆ ಆಲ್ರೆಡಿ. ಎದ್ಬಿಟ್ಟು ನನ್ನ ಮುಖ ನೋಡ್ತಿದ್ದೆ, ಏನೋ ಮಾತಾಡ್ತಿದ್ದಾಳೆ ಅಮ್ಮ ಒಬ್ಬಳೆ ಅಂತ. ಅವನಂಗೆ ಸಂಡೇ ಸಾಟರ್ಡೆ ಹಸ್ಬೆಂಡ್ ಇದ್ದರೆ ಮನೇಲಿ ಮಲಗೋದೇ ಇಲ್ಲ, ಸೀಗೆ ಮಾಡ್ತಾನೆ. ಹಸ್ಬೆಂಡ್ ಆಚೆ ಹೋಗಿದ್ದಾರೆ, ಮಲಗಿದಾನೆ ಅಂತ ಹೋದರು. ಬಟ್ ಇವನು ನಾನು ಮಾತಾಡೋದಕ್ಕೆ ಎದ್ದು ಕೂತ್ಕೊಂಡಿದ್ದಾನೆ. ಏನು ನೋಡ್ತಿದ್ಯಾ? ಹಾಯ್ ಮಾಡು. ಹಾಯ್ ಮಾಡು ಚಿನ್ನ, ಹಾಯ್. ಇವತ್ತು ಸಂಡೇ ಹುಣ್ಣಿಮೆ ಇದೆ, ಅದಕ್ಕೋಸ್ಕರ ಬೇಗ ಎದ್ವಿ. ಸಂಡೇ ಆದ್ರೂ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಾಯಿತು, ಆಚೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಆಯಿತು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಫಿಶ್ಗೆ ಸ್ವಲ್ಪ ಹುಷಾರಿಲ್ಲ ಅಂತ. ಇವಾಗ ಅದು ಆ್ಯಕ್ಟಿವ್ ಆಗಿದೆ, ಯಾಕಂದರೆ ಫುಡ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಅದು ಆಡ್ತಾನೆ ಇರಲಿಲ್ಲ. ಹಸ್ಬೆಂಡು ಫುಡ್ ಸ್ವಲ್ಪ ಕಡಿಮೆ ಹಾಕಿ ಹೇಳಿದರು, ಕಡಿಮೆ ಹಾಕಿದ್ಮೇಲೆ ಇವಾಗ ಆ್ಯಕ್ಟಿವ್ ಆಗಿದೆ. ಅಲ್ಲ ಮನ್ವಿತ್, ಮನ್ವಿತ್ನ ಫ್ರೆಂಡ್ ಅದು ಫಿಶ್ಶು, ಆದರೆ ಅವ್ನು ನೋಡೋದಿಲ್ಲ ಅದ್ರ ಜೊತೆ. ಅಂದರೆ ಇವಾಗಿನ್ನೂ ಅಷ್ಟೊಂದು ಗೊತ್ತಾಗಲ್ಲಲ್ಲ ಅವನಿಗೆ, ನೋಡ್ತಾನೆ ಅಷ್ಟೇ. ಆ ಬೌಲ್ನ ಎಳ್ದಾಕೋಕೆ ಹೋಗ್ತಾನೆ ಅಷ್ಟು, ಬಿಟ್ಟರೆ ಮತ್ತೇನು ಅಷ್ಟೊಂದು ಗೊತ್ತಾಗೋದಿಲ್ಲ. ಓಕೆ, ಫಿಶ್ನ ತೋರಿಸ್ತೀನಿ. ಹಾಗೆ ಹಸ್ಬೆಂಡ್ ಆಚೆ ಹೋಗಿದ್ದಾರೆ, ಏನಕ್ಕೆ ಅಂತ ಹೇಳಿಲ್ಲ. ನನ್ನ ಹಸ್ಬೆಂಡಿಗೆ ಮಾರ್ನಿಂಗ್ ಎದ್ದ ತಕ್ಷಣ, ಅದು ಸಂಡೇ ಸಾಟರ್ಡೆ ಮಾತ್ರ, ಅವರು ನೀರಿಗೆ ತುಳಸಿ ಬೀಜ ಮತ್ತು ಕಲ್ಸಕ್ಕರೆ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂದು 5 ಮಿನಿಟ್ 10 ಮಿನಿಟ್ಸ್ ಇಟ್ಕೊಂಡ್ಬಿಟ್ಟು ಕುಡಿತಾರೆ. ಅದು ಎವ್ರಿ ಡೇ ಮಾಡಲಿಕ್ಕೆ ಅವ್ರು ಆಫೀಸಿಗೆ ಹೋಗ್ತಾರೆ, ಸೊ ಮಾಡೋಕ್ಕಾಗಲ್ಲ. ಸಂಡೇ ಸಾಟರ್ಡೆ ಮಾತ್ರ ಈ ಥರ ಕುಡಿತಾರೆ ಅವರು. ಇದನ್ನು ಕುಡಿಯೋದ್ರಿಂದ ಫ್ಲ್ಯಾಟ್ ಆಗೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಹಾಗೆ ಬಾಡಿನ ತುಂಬ ತಂಪಾಗಿಡುತ್ತಿದ್ದು ಅಂತ ಹೇಳ್ತಾರೆ. ಸೊ ನಾನು ಯಾವಾಗಾದರೂ ಒಂದು ಟೈಮ್ ಕುಡಿತೀನಿ. ಅದರಲ್ಲೂ ಕೆಂಪು ಕಲ್ಸಕ್ಕರೆ ಇನ್ನೂ ಸ್ವಲ್ಪ ಔಷಧಿ ಗುಣಗಳಿರೋದ್ರಿಂದ ಕೆಂಪು ಕಲ್ಸಕ್ಕರೆ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಮಿಸ್ ಮಾಡಲ್ಲ ಇದನ್ನು, ತುಳಸಿ ಬೀಜ ಮತ್ತು ಕೆಂಪು ಕಲ್ಸಕ್ಕರೆ ಯಾವಾಗಲೂ ತರ್ತಾ ಇರ್ತೀವಿ. ಇದನ್ನು ಒಂದು 10 ಮಿನಿಟ್ಸ್ ಇಟ್ಬಿಟ್ಟು ಆಮೇಲೆ ಕುಡಿಬೋದು. ಮನ್ವಿತ್ ನೋಡಿ ಮಲಗಿದ್ದಾನೆ, ಮಲಗಿರಲಿಲ್ಲ ಮಾರ್ನಿಂಗ್, ಅದಕ್ಕೋಸ್ಕರ ಇವಾಗ ಮಲಗಿದ್ದಾನೆ. ಅವ್ನು ಮಲಗಿದಾಗಲೇ ಅವ್ನ ನೇಲೆಲ್ಲ ತೆಗೆದು ನಾನು, ಅವ್ನ ಬೆಳವಣಿಗೆ ತುಂಬ ಇದೆ, ಕೂದಲು ಮತ್ತು ನೇಲೆಲ್ಲ ತುಂಬ ಬೆಳವಣಿಗೆ ಜಾಸ್ತಿ ಇದೆ. ವೀಕ್ಲಿ 2 ಟೈಮ್ಸ್ ಅವ್ನ ನೇಲ್ ತೆಗಿಲೇಬೇಕಿಲ್ಲ ಅಂದರೆ ಅವನು ಪರಚ್ಕೊತಾನೆ, ನಮ್ಮ ಕೂಡ ಪರಚ್ತಾನೆ. ಸೊ ತೆಗಿತಾ ಇದ್ದೀನಿ ಇವಾಗ. ಮಲಗಿದ ಆ್ಯಕ್ಚುಲಿ ತೆಗಿಬಾರ್ದು. ಏನು ಮಾಡೋದಂದರೆ ಅವನು ಎದ್ದಾಗ ತೆಗಿಲಿಕ್ಕೆ ಬಿಡೋದಿಲ್ಲ, ಅಂದರೆ ಅಳ್ತಾನೆ, ಅವನಿಗೆ ಏನೋ ಗೊತ್ತಿಲ್ಲ, ಬಿಡೋದೇ ಇಲ್ಲ. ಅದಕ್ಕೋಸ್ಕರ ಮಲಗಿದಾಗೆ ತೆಗಿತಾ ಇದ್ದೀನಿ. ಅದು ವೀಕ್ ಅಂದರೆ ಡೇ ನೋಡ್ಕೊಂಡು ತೆಗಿತೀನಿ ನಾನು. ಅವನು ಹುಟ್ಟಿದ ವಾರ ತೆಗೆದಿಲ್ಲ, ಸ್ಯಾಟರ್ಡೆ ಹುಟ್ಟಿರೋದು, ಸೊ ಅವತ್ತು ತೆಗೆದಿಲ್ಲ, ಮತ್ತು ಮಂಗಳವಾರ ಶುಕ್ರವಾರ ತೆಗೆದಿಲ್ಲ, ಉಳಿದ ದಿನದಲ್ಲಿ ನಾನು ತೆಗಿತೀನಿ. Bye.
ನೋಡಿ ಎಷ್ಟೋ ನೀರು ಬೆಳೆದಿದೆ ಅಂತ ಒಂದು ಕಟ್ ಮಾಡಿರೋದು. ಅವನಿಗೆ ತುಂಬ ಬೆಳವಣಿಗೆ ಜಾಸ್ತಿ, ಅಂದರೆ ಅವನು ಹುಟ್ಟಿದ ದಿನ ನೋಡ್ತೀನಿ ನಾನು ಆವಾಗ್ಲೂ ಅಷ್ಟೇ, ಹೊಟ್ಟೆಲಿರುವಾಗ್ಲೇ ಅವನಿಗೆ ನೇಲ್ಗಳು ಅಷ್ಟೊಂದು ಉದ್ದ ಇತ್ತು. ನನಗೆ ಆವಾಗ ತೆಗಿಬಾರ್ದು, ಆ್ಯಕ್ಚುಲಿ ಒಂದು ತಿಂಗಳು ತೆಗಿಬಾರ್ದು, ಏನಾದ್ರು ಗಾಯ ಆದರೆ ಸೆಪ್ಟಿಕ್ ಆಗ್ತದೆ ಅಂತ ಹೇಳಿ ತೆಗಿಯೋದಿಲ್ಲ. ನೋಡಿ ಅವನಿಗೋಸ್ಕರನೇ ನಾವು ಒಂದು ಚಿಕ್ಕದು ಒಂದೂವರೆ ಇಂಚ್ ಇದೆ ಅಷ್ಟೇ ಒಂದು ನೇಲ್ ಕಟ್ರ್ ತಂದಿಟ್ಟಿದ್ದೀವಿ ಅವನಿಗಂತಾನೆ ಯೂಸ್ ಮಾಡೋದು ಅದನ್ನು. ಹಸ್ಬೆಂಡ್ ಬಂದರು, ಬಂದ ತಕ್ಷಣ ಮ್ಯಾಂಗೋ ತೊಗೊಬಂದಿದ್ರು. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ಮ್ಯಾಂಗೋ ತೊಗೊಬನ್ನಿ ಅಂತ, ಬಟ್ ಸ್ವಲ್ಪ ದಿನ ಹೋಗಲಿ ಎಲ್ಲ ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರೆ ಸ್ವಲ್ಪ ದಿನ ಹೋಗಲಿ ಅಂತ ಹೇಳಿ ಫೈನಲಿ ಇವಾಗ ತಂದಿದ್ದಾರೆ. ಬೆಂಗಳೂರಲ್ಲಿ ಫೈನಲಿ ಬಿಸಿಲು ಬಿಡ್ತು, ಸಿಕ್ಕಾಪಟ್ಟೆ ಬಿಸಿಲು, ಬಟ್ಟೆಗಳೆಲ್ಲ ಒಣಗತ್ತೆ ಅನ್ನೋದೊಂದೇ ಖುಷಿ. ಮಧ್ಯಾಹ್ನ 3 ಗಂಟೆ ಆಗಿತ್ತು, ಹಸ್ಬೆಂಡ್ ಆಚೆ ಹೋದಾಗ ನೋಡ್ಕೊಂಬಂದಿದ್ರು, ಇನ್ನು ಕ್ಯಾಂಪೇನ್ ಥರ ಹಾಕಿದ್ದಾರೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಮನೆ ಹತ್ರನೇ ಇದು, ವಾಕ್ ಬೈ ಡಿಸ್ಟೆನ್ಸಲ್ಲಿ ಇರೋದೆ, ಸೊ ಹೋಗ್ತಾ ಇದ್ದೀವಿ ಇವಾಗ. ಸೇಮ್ ಈ ಥರದ ಕ್ಯಾಂಪೇನು ಒಂದು ಸರಿ RBL ಹೋಟೆಲ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಅದು, ಕಾಟನ್ ಬಜಾರ್ ಅಂತ. ಅಲ್ಲಿ A to Z ಎಲ್ಲ ಸಿಗುತ್ತೆ, ಅಂದರೆ ಇಯರ್ ರಿಂಗ್ಸ್ ಆಗಲಿ, ಪಿಂಗಾಣಿ ಐಟಮ್ಸು, ಹಾಗೆ ಬಟ್ಟೆಗಳು, ಟಾಯ್ಸು ಮಕ್ಕಳದು ಎಲ್ಲ ಸಿಗುತ್ತೆ. ಮಕ್ಕಳ ಐಟಮ್ ಹತ್ರ ತುಂಬ ಚೆನ್ನಾಗಿರುತ್ತೆ, ಟಾಯ್ಸ್ ಅಥವಾ ಡ್ರೆಸ್ಗಳು ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು RBL ಹೋಟೆಲ್ ಹಾಕಿದಾಗ ನಾನು 4-5 ಕಾಟನ್ ಟಾಪ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ, ಬಟ್ ರೇಟು ಹಾಗೆ ಇರುತ್ತೆ, ಕಾಸ್ಟ್ಲಿ ಇರುತ್ತೆ. ರೀಸನಬಲ್ ರೇಟ್ ಅಂತ ಯಾವುದೂ ಇರಲ್ಲ, ಫಿಕ್ಸ್ಡ್ ರೇಟ್ ಎಲ್ಲ. ನೋಡಿ ಪಿಂಗಾಣಿ ವಸ್ತು ಹಾಗೆ ಚಿಕ್ಕ ಮಕ್ಕಳು ಟಾಯ್ಸ್ ಎಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಸ್ಯಾರಿಗಳಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ, 1200-1800 ಮೇಲೆ ಎಲ್ಲ ಅಷ್ಟೇ ರೇಟಿಂದಿತ್ತು, ಬಟ್ ಚೆನ್ನಾಗಿತ್ತು ಎಲ್ಲ ಸ್ಯಾರಿಗಳು. $500 ಎರಡು ಟಾಪ್ ಥರ ಇತ್ತು, ಬಟ್ ಅಷ್ಟೊಂದು ಕ್ವಾಲಿಟಿನೂ ಚೆನ್ನಾಗಿರಲಿಲ್ಲ, ತುಂಬ ತಿನ್ನಿತ್ತು. ಇನ್ನು ಒಂದು ವಾಶ್ ಮಾಡಿದ್ರೆ ಇನ್ನೂ ಎಷ್ಟು ತಿನ್ನಾಗ್ಬೋದು ಅಂತ ನಾನು ತೊಗೊಂಡಿರಲಿಲ್ಲ, ಸುಮ್ಮನೆ ನೋಡಿಕೊಂಡೆ ಅಷ್ಟೇ, ನೋಡ್ಕೊಂಡು ತರಲಿಲ್ಲ. ಬಟ್ ಈ ಡ್ರೆಸ್ ನನಗೆ ಇಷ್ಟ ಆಯಿತು, ನೋಡ್ತಾ ಇದ್ದೀನಲ್ವ, ಇದು ಇಷ್ಟ ಆಯಿತು, ಬಟ್ ಹಸ್ಬೆಂಡಿಗೆ ಇಷ್ಟ ಆಗಲಿಲ್ಲ. ಏನು ಇಷ್ಟೊಂದು ತಿನ್ನಿದೆ ಇದು, ಚೆನ್ನಾಗಿಲ್ಲ, ಬೇರೆ ಕಡೆ ನೋಡೋಣ ಅಂತ ಹೇಳಿ ಏನು ತೊಗೊಂಡಿಲ್ಲ ನಾವು, ಹಾಗೆ ಬಂದ್ವಿ.
ಹೋಗಿ ಇನ್ನೂ 10 ನಿಮಿಷ ಆಗಿರಲಿಲ್ಲ, ಮನ್ವಿತ್ ಫುಲ್ ಅಲಗ್ ಸ್ಟಾರ್ಟ್ ಮಾಡಿದ್ದೆ. ಯಾಕೋ ಗೊತ್ತಾಗಲಿಲ್ಲ, ನಿದ್ದೆ ಬಂದಿತ್ತು, ಹಶುವಾಗಿತ್ತು ಅಥವಾ ಸೆಕೆ ಆಗ್ತಿತ್ತು ಏನೋ ಗೊತ್ತಿಲ್ಲ. ನಾನು ಹೋಗುವಾಗ ಸ್ವಲ್ಪ ಸ್ವೆಟರ್ ಥರದ್ದು ಶರ್ಟ್ ಹಾಕೋ ಹೋಗಿಬಿಟ್ಟಿದ್ದೆ. ಸೊ ಅದಕ್ಕೇನೋ ಗೊತ್ತಿಲ್ಲ ಅಳಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಹಸ್ಬೆಂಡು ಬಂದುಬಿಡು, ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಇದ್ದರೆ ಹೋಗಿ ಬರೋಣ ಅಂತ ಹೇಳಿ ಮತ್ತೆ ರಿಟರ್ನ್ ಬಂದ್ವಿ ಬೇಗ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಲವ್ ಯು ಆಲ್, ಬಾಯ್ ಬಾಯ್.